Dear students, in this class we will discuss concept of share capital. Before we going to understanding the meaning of share capital, we need to understanding the meaning of shares and meaning of capital separately. So now, what is the meaning of capital? Fund provided by the owner into a business we call as capital, or amount contributed by the owner into the business we call as capital. Capital of the business depend upon the forms of business organizations. In case of sole trading concern, the sole proprietor contribute the capital to the business. In case of partnership firm, the partners contribute the capital to the business. As the maximum number of the members in the partnership firm is restricted, therefore only limited capital can be provided to the partnership firms. Moreover, the liabilities of the members in the sole trading concern and partnership firm is unlimited. Unlimited liability means to say that members are personally liable for business losses. To overcome these two major limitations of sole trading concern and partnership firm, the first one is limited capital or inadequacy of fund. Limited capital at inadequacy of fund enak agutte antandre, so only restricted members irodrinda they contribute the limited capital. The next one is unlimited liabilities. Ee eradu major limitation inda so one forms of business organizations convenient for these problems yavadappa antandre adanna now joint stock company anta karitevi. Joint stock company generally raise the capital by issue of shares. So now we understanding the meaning of shares. What is the meaning of shares? Total capital of the company is divided into a number of small unit of a fixed amount, and each such unit is called as shares. ಒಂದು ಕಂಪನಿ ತನ್ನ ಷೇರು ಬಂಡವಾಳವನ್ನು ಒಟ್ಟು ಬಂಡವಾಳವನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತೆ. ಆ ಸಣ್ಣ ಸಣ್ಣ ಭಾಗವನ್ನು ನಾವೇನು ಕರಿತೀವಿ ಅಂತಂದ್ರೆ ಷೇರು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಷೇರ್ಸ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಈಸ್ ರುಪೀಸ್ 6 lakh. ಇಟ್ ಈಸ್ ಡಿವೈಡೆಡ್ ಇನ್ ಟು 1,20,000 ಯುನಿಟ್ಸ್ ಆಫ್ ರುಪೀಸ್ 5 ಈಚ್. ಈಚ್ ಯುನಿಟ್ ಆಫ್ ರುಪೀಸ್ 5 ಈಚ್ ವಿಲ್ ಬಿ ಕಾಲ್ಡ್ ಆಸ್ ಶೇರ್ ಆಫ್ ದ ಕಂಪನಿ. ಸೊ ಒಂದು ಕಂಪನಿ 6 lakh ಬಂಡವಾಳವನ್ನು ಸಣ್ಣ ಸಣ್ಣ ಭಾಗವಾಗಿ ಡಿವೈಡ್ ಮಾಡ್ತಿದೆ. ಎಷ್ಟು ಯೂನಿಟ್ ಆಗಿ ಅಂತಂದ್ರೆ 1,20,000 ಯೂನಿಟ್ಸ್. ಒಂದು ಯೂನಿಟ್ನ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 5 rupees. ಈ ಸಣ್ಣ ಒಂದು ಯೂನಿಟ್ನ ನಾವೇನು ಕರಿತೀವಿ ಅಂದ್ರೆ ಶೇರ್ ಅಂತ ಕರಿತೀವಿ. ಸೊ ಎಲ್ಲಾ ಯೂನಿಟ್ 1,20,000 ಎಲ್ಲಾ ಯೂನಿಟ್ ಏನಿದೆ ಅಂದ್ರೆ ಫಿಕ್ಸೆಡ್ ವ್ಯಾಲ್ಯೂ ಆರ್ ಸೇಮ್ ವ್ಯಾಲ್ಯೂ ಇರ್ತದೆ. ಆ ಸೇಮ್ ವ್ಯಾಲ್ಯೂ ಅವರ ಫಿಕ್ಸೆಡ್ ವ್ಯಾಲ್ಯೂ ನಾವೇನನ್ನು ಕರಿತೀವಿ ಅಂತಂದ್ರೆ ಫೇಸ್ ವ್ಯಾಲ್ಯೂ, ಪಾರ್ ವ್ಯಾಲ್ಯೂ ಅಥವಾ ನಾಮಿನಲ್ ವ್ಯಾಲ್ಯೂ ಅಂತ ಕರಿತೀವಿ. ದ ಪಾರ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ ಈಸ್ ಪ್ರಿಂಟೆಡ್ ಆನ್ ದ ಶೇರ್ ಸರ್ಟಿಫಿಕೇಟ್. ಸೊ ಆ ಫಾರ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂ ಎಲ್ಲಿ ಪ್ರಿಂಟ್ ಆಗಿರ್ತದೆ ಅಂದ್ರೆ ಶೇರ್ ಸರ್ಟಿಫಿಕೇಟ್ ಮೇಲೆ ಪ್ರಿಂಟ್ ಆಗಿರ್ತದೆ. ಇದನ್ನು ನಾವು ನಾಮಿನಲ್ ವ್ಯಾಲ್ಯೂ, ಪಾರ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂ ಅಂತ ಕರಿತೇವೆ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 84 ಆಫ್ ದ ಕಂಪನೀಸ್ ಆಕ್ಟ್, ಎ ಶೇರ್ ರೆಪ್ರೆಸೆಂಟ್ ಯುನಿಟ್ ಇನ್ ಟು ವಿಚ್ ಕ್ಯಾಪಿಟಲ್ ಆಫ್ ದ ಕಂಪನೀಸ್ ಡಿವೈಡೆಡ್. ಶೇರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಕಂಪನಿಯ ಬಂಡವಾಳವನ್ನು ನಾವು ಸಣ್ಣ ಸಣ್ಣ ಯೂನಿಟ್ ಆಗಿ ಡಿವೈಡ್ ಮಾಡಿದ್ದೀವಿ. ಆ ಒಂದು ಸಣ್ಣ ಯೂನಿಟ್ನ ನಾವೇನನ್ನು ಕರಿತೀವಿ ಅಂತಂದ್ರೆ ಶೇರ್ ಅಂತ ಕರಿತೇವೆ. ಹಾಗಾದ್ರೆ ಶೇರ್ ಕ್ಯಾಪಿಟಲ್ ಅಂತಂದ್ರೆ ಏನು? ಎ ಕಂಪನಿ ರೈಸ್ ದ ಕ್ಯಾಪಿಟಲ್ ಬೈ ಇಶ್ಯೂ ಆಫ್ ಶೇರ್ಸ್ ವಿ ಕಾಲ್ಡ್ ಆಸ್ ಶೇರ್ ಕ್ಯಾಪಿಟಲ್. ದ ಲೈಬಿಲಿಟಿ ಆಫ್ ದ ಮೆಂಬರ್ಸ್ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಲಿಮಿಟೆಡ್ ಟು ಇಶ್ಯೂ ಪ್ರೈಸ್ ಆಫ್ ಶೇರ್ಸ್. ಜಾಯಿಂಟ್ ಸ್ಟಾಕ್ ಕಂಪನಿನಲ್ಲಿ ಮೆಂಬರ್ನ ಲೈಬಿಲಿಟೀಸ್ ಲಿಮಿಟೆಡ್ ಆಗಿರ್ತದೆ. ಎಷ್ಟು ಲಿಮಿಟೆಡ್ ಆಗಿರ್ತದೆ ಅಂದ್ರೆ ಒಂದು ಕಂಪನಿ ಶೇರ್ನ ಎಷ್ಟು ಪ್ರೈಸ್ಗೆ ಇಶ್ಯೂ ಮಾಡಿರ್ತಾರೆ ಆ ಇಶ್ಯೂ ಪ್ರೈಸ್ಗೆ ಮಾತ್ರ ಏನಾಗಿರ್ತದೆ ಅಂದ್ರೆ ಲಿಮಿಟೆಡ್ ಆಗಿರ್ತದೆ. ಸೊ ಹಾಗಾಗಿ ಜಾಯಿಂಟ್ ಸ್ಟಾಕ್ ಕಂಪನಿನಲ್ಲಿ ಮೆಂಬರ್ಸ್ ದ ಲೈಬಿಲಿಟೀಸ್ ಏನಾಗಿರ್ತದೆ ಅಂದ್ರೆ ಲಿಮಿಟೆಡ್ ಆಗಿರ್ತದೆ. ಸೊ ನಾವು ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್. ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಡಿವೈಡೆಡ್ ಇನ್ ಟು ಫಾಲೋಯಿಂಗ್ ಕ್ಯಾಟಗರೀಸ್. ದ ಫಸ್ಟ್ ಒನ್ ಈಸ್ ಅಥರೈಸ್ಡ್ ಶೇರ್ ಕ್ಯಾಪಿಟಲ್, ನೆಕ್ಸ್ಟ್ ಒನ್ ಈಸ್ ಇಶ್ಯೂಡ್ ಶೇರ್ ಕ್ಯಾಪಿಟಲ್, ನೆಕ್ಸ್ಟ್ ಒನ್ ಈಸ್ ಸಬ್ಸ್ಕ್ರೈಬ್ಡ್ ಶೇರ್ ಕ್ಯಾಪಿಟಲ್, ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಅಪ್ ಶೇರ್ ಕ್ಯಾಪಿಟಲ್,
next one is paid up share capital, next one is reserve share capital. The first one, authorized share capital. Authorized share capital refers to that maximum amount of capital which a company is authorized to mobilize from the public. Authorized share capital antandre enappa andre ond company tanna bandavalavannu modlige decide maadutade aa bandavalada amount na memorandum of association alli capital clause nalli mention maadiruttare adra jothege register of company jothe registration maadisuttare so hagagi naavu authorized capital na nominal capital athwa registered capital anta saha kareyutteve ಅಂತಂದ್ರೆ ಒಂದು ಕಂಪನಿ ತನ್ನ ಲೈಫ್ ಟೈಮ್ ನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ನ ಶೇರ್ ಅನ್ನು ಇಶ್ಯೂ ಮಾಡೋದ್ರ ಮೂಲಕ ರೈಸ್ ಮಾಡೋದು ಅನ್ನೋದನ್ನ ಫಿಕ್ಸ್ ಮಾಡಿರ್ತಾರೆ ಅಲ್ವಾ ಆ ಅಮೌಂಟ್ ಅನ್ನು ನೀವು ಏನು ಕರೀತೀರ ಅಂದ್ರೆ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರೀತೀರ ಈ ಕಂಪನಿ ಈ ಮೆನ್ಷನ್ ಮಾಡಿರೋ ಆ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ್ ಗಿಂತ ಹೆಚ್ಚಾಗಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಶೇರ್ ಅನ್ನು ಇಶ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾದ್ರೆ ಆಥರೈಸ್ಡ್ ಕ್ಯಾಪಿಟಲ್ ನ ಚೇಂಜ್ ಮಾಡಬಹುದಾ ಚೇಂಜ್ ಮಾಡಬಹುದು ಕಂಪನೀಸ್ ಆಕ್ಟ್ 2013 ನ ರೂಲ್ಸ್ ಮತ್ತೆ ಪ್ರೊಸೀಜರ್ ನ ಫಾಲೋ ಮಾಡ್ಕೊಂಡು ನೀವು ಆಥರೈಸ್ ಶೇರ್ ಕ್ಯಾಪಿಟಲ್ ನೀವು ಅಮೆಂಡ್ಮೆಂಟ್ ಮಾಡಬಹುದು ಸೋ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಮೆನ್ಷನ್ಡ್ ಇನ್ ದ ಕ್ಯಾಪಿಟಲ್ ಕ್ಲಾಸ್ ಆಫ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ವಿ ಕಾಲ್ಡ್ ಆಸ್ ಆಥರೈಸ್ಡ್ ಶೇರ್ ಕ್ಯಾಪಿಟಲ್ ಸೋ ಆಥರೈಸ್ಡ್ ಶೇರ್ ಕ್ಯಾಪಿಟಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ದ ಕಂಪನಿ ಎಷ್ಟನ್ನ ಇಶ್ಯೂ ಆಫ್ ಶೇರ್ಸ್ ಮೂಲಕ ರೈಸ್ ಮಾಡಬಹುದು ಅಂತೀವೋ ಅದನ್ನ ನಾವು ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರೀತೇವೆ ಫಾರ್ ಎಕ್ಸಾಂಪಲ್ ಎಕ್ಸ್ ಲಿಮಿಟೆಡ್ ಹ್ಯಾಸ್ ಬೀನ್ ಇನ್ಕಾರ್ಪೊರೇಟ್ ವಿತ್ ದ ಅಥರೈಸ್ಡ್ ಕ್ಯಾಪಿಟಲ್ ಆಸ್ ಫಾಲೋಸ್ 10 lakh ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಸೊ ಅಂದ್ರೆ ಒಂದು ಕಂಪನಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ನ ಎಷ್ಟು ಇಶ್ಯೂ ಮಾಡಬಹುದು ಅಂತಂದ್ರೆ 10 lakh ಇಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಬಹುದು ಅದಕ್ಕಿಂತ ಹೆಚ್ಚಾಗಿ ಇಶ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ ಏನಕ್ಕೆ ಅಂತಂದ್ರೆ ನೀವು ಮ್ಯಾಕ್ಸಿಮಮ್ ಎಷ್ಟು ಶೇರ್ ಇಶ್ಯೂ ಮಾಡ್ತೀರ ಅಂತ ಎಲ್ಲಿ ಮೆನ್ಷನ್ ಮಾಡಿರ್ತೀರಾ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಾ ಆ ಲಿಮಿಟ್ ನ ಬಿಟ್ಟು ನೀವು ಎಕ್ಸ್ಟ್ರಾಸ್ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಶೇರ್ಸ್ ನ ಇಶ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈ ಪ್ರಾಬ್ಲಮ್ ನಲ್ಲಿ ಎಷ್ಟಪ್ಪ ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ 10 lakh ಇಕ್ವಿಟಿ ಶೇರ್ಸ್ ಆಫ್ ಫೀಸ್ 10 each ಇದನ್ನು ನೀವೇನ್ ಕರಿತೀರ ಅಂದ್ರೆ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀರ ಸೊ ಇದೆಲ್ಲಿ ಮೆನ್ಷನ್ ಆಗಿರ್ತದೆ ಅಂದ್ರೆ ಕ್ಯಾಪಿಟಲ್ ಕ್ಲಾಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಆಗಿರ್ತದೆ ಸೊ ಇದನ್ನ ನೀವು ಆಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀರ ಸೊ ನೆಕ್ಸ್ಟ್ ಒನ್ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಸೊ ಜನರಲಿ ಕಂಪನಿ ನೀಡ್ ನಾಟ್ ಟು ಇಶ್ಯೂ ದ ಟೋಟಲ್ ಅಥರೈಸ್ಡ್ ಕ್ಯಾಪಿಟಲ್ ಟು ದ ಪಬ್ಲಿಕ್ ಸೊ ಕಂಪ್ನಿ ಜನರಲ್ ಆಗಿ ಎಲ್ಲಾ ಅಥರೈಸ್ಡ್ ಕ್ಯಾಪಿಟಲ್ ಒಟ್ಟಿಗೆ ಇಶ್ಯೂ ಮಾಡೋದಿಲ್ಲ ಅದರಲ್ಲಿ ಪೋರ್ಷನ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ಇಶ್ಯೂ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ಸ್ ವಿ ಕಾಲ್ಡ್ ಎಸ್ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ನಾವು ನೋಡಿದ್ವಿ ಅಥರೈಸ್ಡ್ ಕ್ಯಾಪಿಟಲ್ ನೋಡಿದೀವಿ ಎಷ್ಟಿದೆ 10 lakh ಇಕ್ವಿಟಿ ಶೇರ್ಸ್ ಇದೆ ಒಂದು ಶೇರಿನ ಬೆಲೆ ಇರೋದು 10 rupees ಇದೆ ಅಂತ ಸೊ ಇದರಲ್ಲಿ ದ ಪಾರ್ಟ್ ಆಫ್ ಅಥರೈಸ್ಡ್ ಶೇರ್ ಕ್ಯಾಪಿಟಲ್ ಇಶ್ಯೂ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ ಸೊ ಅದರಲ್ಲಿ ಸರ್ಟನ್ ಪೋರ್ಷನ್ ಅನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಪಬ್ಲಿಕ್ಗೆ ಇನ್ವೈಟ್ ಮಾಡ್ತಿದ್ವಿ ಅಂತ ಆಫರ್ ಮಾಡ್ತಿದ್ದೀವಿ ಸಬ್ಸ್ಕ್ರೈಬ್ ಆಗಿ ಅಂತ ಸೊ ಆ ಪೋರ್ಷನ್ ನಾವೇನ್ ಕರಿತೀವಿ ಅಂದ್ರೆ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ರೆಫರ್ಸ್ ಟು ದಟ್ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ಇಶ್ಯೂ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ಸ್ ಸೊ ಅಥರೈಸ್ಡ್ ಕ್ಯಾಪಿಟಲ್ ನಲ್ಲಿ ಎಷ್ಟು ಪೋರ್ಷನ್ ನಾವು ಪಬ್ಲಿಕ್ಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಇಶ್ಯೂ ಮಾಡಿದ್ವಿ ಅದನ್ನ ನಾವು ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತೇವೆ ಸೊ ಜನರಲ್ ಆಗಿ ಒಟ್ಟಿಗೆ ಇಶ್ಯೂ ಮಾಡೋದಿಲ್ಲ ಸೊ ಕಂಪ್ನಿ ಅವರು ಅಥರೈಸ್ಡ್ ಕ್ಯಾಪಿಟಲ್ ಎಷ್ಟು ಮೆನ್ಷನ್ ಮಾಡಿರ್ತಾರೆ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಅಷ್ಟನ್ನು ಒಟ್ಟಿಗೆ ಇಶ್ಯೂ ಮಾಡೋದಿಲ್ಲ ಅದರಲ್ಲಿ ಪೋರ್ಷನ್ ಅನ್ನ ಟೈಮ್ ಟು ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಇಶ್ಯೂ ಮಾಡ್ತಾರೆ ಅದರಲ್ಲಿ ಎಷ್ಟನ್ನ ಇಶ್ಯೂ ಮಾಡ್ತಾರೆ ಅದನ್ನ ನಾವ್ ಏನ್ ಕರಿತೀವಿ ಅಂದ್ರೆ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ ಎಕ್ಸಾಂಪಲ್ ಎಕ್ಸ್ ಲಿಮಿಟೆಡ್ ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ವಿತ್ ದ ಅಥರೈಸ್ಡ್ ಕ್ಯಾಪಿಟಲ್ ಆಸ್ ಫಾಲೋಸ್ 10 lakh ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಸೊ ಕಂಪ್ನಿ ಅಥರೈಸ್ಡ್ ಕ್ಯಾಪಿಟಲ್ ಇದೆಷ್ಟು 10 lakh ಇಕ್ವಿಟಿ ಶೇರ್ಸ್ ಇದೆ ಒಂದು ಶೇರಿನ ಬೆಲೆ ಇರೋದು 10 rupees ಇದೆ ಸೊ ಇದರಲ್ಲಿ ಎಷ್ಟು ಪೋರ್ಷನ್ ಕಂಪ್ನಿ ಅವರು ಪಬ್ಲಿಕ್ ಗೆ ಆಫರ್ ಮಾಡಿದ್ರು ಅದನ್ನ ನೀವೇನ್ ಕರಿತೀರಾ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತಾರೆ ದ ಕಂಪನಿ ಆಫರ್ಡ್ ಟು ದ ಪಬ್ಲಿಕ್ 7,50,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಸೊ ಇಯರ್ ಅಥರೈಸ್ಡ್ ಕ್ಯಾಪಿಟಲ್ ಎಷ್ಟು 10 lakh ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಅಗರ್ ಇಶ್ಯೂಡ್ ಕ್ಯಾಪಿಟಲ್ ಎಷ್ಟು 7,50,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಇದನ್ನ ನೀವೇನ್ ಕರಿತೀರ ಅಂದ್ರೆ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀರ ನೆಕ್ಸ್ಟ್ ಒನ್ ಈಸ್ ಸಬ್ಸ್ಕ್ರೈಬ್ಡ್ ಶೇರ್ ಕ್ಯಾಪಿಟಲ್ ಸಬ್ಸ್ಕ್ರೈಬ್ಡ್ ಶೇರ್ ಕ್ಯಾಪಿಟಲ್ ರೆಫರ್ಸ್ ಟು ದಟ್ ಪಾರ್ಟ್ ಆಫ್ ಇಶ್ಯೂಡ್ ಕ್ಯಾಪಿಟಲ್ ವಿಚ್ ಈಸ್ ಸಬ್ಸ್ಕ್ರೈಬ್ ಬೈ ದ ಪಬ್ಲಿಕ್ ಸೊ ಒಂದು ಕಂಪನಿ ಎಷ್ಟು ಶೇರ್ ಅನ್ನ ಪಬ್ಲಿಕ್ ಗೆ ಇನ್ವೈಟ್ ಮಾಡಿರ್ತದೆ ಆ ಎಷ್ಟು ಶೇರಿಗೆ ಪಬ್ಲಿಕ್ ಅವರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಬ್ಸ್ಕ್ರೈಬ್ಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತೇವೆ ಸೊ ಎಕ್ಸಾಂಪಲ್ ನೋಡೋದಾದ್ರೆ ಅಥರೈಸ್ಡ್ ಕ್ಯಾಪಿಟಲ್ ಒಂದು ಕಂಪನಿನಲ್ಲಿ 10 lakh ಇಕ್ವಿಟಿ ಶೇರ್ಸ್ ಇದೆ ಸೊ ಅದರಲ್ಲಿ 7,50,000 ಇಕ್ವಿಟಿ ಶೇರ್ಸ್ ನ
ಪಬ್ಲಿಕ್ ಗೆ ಸಬ್ಸ್ಕ್ರಿಪ್ಷನ್ ಗೆ ಆಫರ್ ಮಾಡ್ತಾರೆ. ಬಟ್ ಪಬ್ಲಿಕ್ ಅವರು ಅಪ್ಲಿಕೇಶನ್ಸ್ ಅಥವಾ ಸಬ್ಸ್ಕ್ರೈಬ್ ಆಗೋದಿಷ್ಟಕ್ಕೆ ಅಂತಂದ್ರೆ 7 lakh ಇಕ್ವಿಟಿ ಶೇರ್ಸ್ ಇದೆ. ಈ 7 lakh ಇಕ್ವಿಟಿ ಶೇರ್ಸ್ ನೀವೇನ ಕರಿತೀರ ಅಂದ್ರೆ ಸಬ್ಸ್ಕ್ರೈಬರ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀರ. ಸೊ ಹಾಗಾದ್ರೆ ಈಗ ನೀವು ಇನ್ವೈಟ್ ಮಾಡಿದ್ದು 750,000 ಇಕ್ವಿಟಿ ಶೇರ್ಸ್ ಗೆ, ಬಟ್ ಪಬ್ಲಿಕ್ ಅವರು 750,000 ಸಬ್ಸ್ಕ್ರೈಬ್ ಆಗ್ಬೋದು ಅಥವಾ 750,000 ಹೆಚ್ಚಾಗಿ ಬೇಕಾದ್ರು ಅಪ್ಲಿಕೇಶನ್ ಹಾಕ್ಬೋದು, 750,000 ಕಮ್ಮಿ ಬೇಕಾದ್ರು ಅಪ್ಲಿಕೇಶನ್ಸ್ ನ ಹಾಕ್ಬೋದು. ನಾವು ಅದನ್ನ ಏನನ್ನ ಕರಿತೀವಿ ಅಂತಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್ಸ್, ಓವರ್ ಸಬ್ಸ್ಕ್ರಿಪ್ಷನ್ಸ್ ಮತ್ತೆ ಫುಲ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಕರಿತೇವೆ. ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತಂದ್ರೆ ಏನು ಅಂತಂದ್ರೆ ಕಂಪ್ನಿ ಪಬ್ಲಿಕ್ ಗೆ ಆಫರ್ ಮಾಡಿರೋ ಶೇರ್ಸ್ ಎಷ್ಟು ಅಂದ್ರೆ 750,000, ಬಟ್ ಪಬ್ಲಿಕ್ ಅವರು ಸಬ್ಸ್ಕ್ರೈಬ್ ಆಗಿರೋದಷ್ಟಕ್ಕೆ ಲೆಸ್ ದ್ಯಾನ್ 7,50,000 ಶೇರ್ಸ್, 7,50,000 ಕಮ್ಮಿ ಶೇರಿಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಂದ್ರೆ ನಾವೇನು ಕರಿತೀವಿ ಅಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು, ಕಂಪ್ನಿ ಆಫರ್ ಮಾಡಿರೋ ಅಥವಾ ಇನ್ವೈಟ್ ಮಾಡಿರೋ ನಂಬರ್ ಆಫ್ ಶೇರ್ಸ್ ಗಿಂತ ಕಮ್ಮಿ ನಂಬರ್ಗೆ ಪಬ್ಲಿಕ್ ಅವರು ಸಬ್ಸ್ಕ್ರೈಬ್ ಆದ್ರೆ ಅದನ್ನ ನೀವೇನು ಕರಿತೀರ ಅಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀರ. ಇನ್ ಕೇಸ್ 7,50,000 ಇಕ್ವಿಟಿ ಶೇರ್ಸ್ ಗೆ 7,50,000 ಅಪ್ಲಿಕೇಶನ್ಸ್ ಬಂತಂದ್ರೆ ಅದನ್ನ ನೀವೇನು ಕರಿತೀರ ಅಂದ್ರೆ ಫುಲ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀರ. ನೀವು ಇನ್ವೈಟ್ ಮಾಡಿರೋದು 7,50,000 ಶೇರ್ಸ್, ಬಟ್ ಪಬ್ಲಿಕ್ ಅವರು ಸಬ್ಸ್ಕ್ರೈಬ್ ಆಗಿರೋದು 8 lakh ಶೇರ್ಸ್ ಗೆ ಅಂತಂದ್ರೆ ಅದನ್ನ ನೀವೇನು ಕರಿತೀರ ಅಂದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀರ. ಇನ್ ಕೇಸ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್ಸ್ ಕಂಪ್ನಿಯವರು ಏನ್ ಮಾಡ್ತಾರೆ ಅಂತಂದ್ರೆ 8 lakh ಅಪ್ಲಿಕೇಶನ್ ಬಂದಿದೆ ಅಂತಂದ್ರೆ 8 lakh ಶೇರ್ಸ್ ನ ಅಲಾಟ್ ಮಾಡಿದಿಲ್ಲ, ಕಂಪ್ನಿಯರು ಅಲಾಟ್ ಮಾಡಿದ ಎಷ್ಟಪ್ಪ ಅಂತಂದ್ರೆ ಎಷ್ಟು ಇಶ್ಯೂ ಮಾಡಿರ್ತಾರೆ ಅಷ್ಟನ್ನ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಅಲಾಟ್ ಮಾಡ್ತಾರೆ. ಅಂತಂದ್ರೆ 7,50,000 ಅಲಾಟ್ ಮಾಡೋದು. ಸೊ ಇನ್ನ ರಿಮೈನಿಂಗ್ ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬಹುದು ಅಥವಾ ಪ್ರೊಪೋರ್ಷನೇಟ್ ಆಗಿ ಹಂಚಿಕೆ ಮಾಡಬಹುದು. ಸೊ ಆಗ್ಲೂ ಸಹ ಸಬ್ಸ್ಕ್ರೈಬ್ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂದ್ರೆ 7,50,000 ಶೇರ್ಸ್ ಆಗುತ್ತೆ. ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಸಬ್ಸ್ಕ್ರೈಬರ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸಬ್ಸ್ಕ್ರೈಬರ್ ಶೇರ್ ಕ್ಯಾಪಿಟಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಕಂಪನಿ ಎಷ್ಟು ಶೇರ್ಸ್ ನ ಪಬ್ಲಿಕ್ ಗೆ ಸಬ್ಸ್ಕ್ರಿಪ್ಷನ್ ಗೆ ಆಫರ್ ಮಾಡ್ತು. ಸೊ ಅದಕ್ಕೆ ಎಗೇನೆಸ್ಟ್ ಆಗಿ ಪಬ್ಲಿಕ್ ಅವರು ಎಷ್ಟು ಶೇರ್ಸ್ ಗೆ ಸಬ್ಸ್ಕ್ರೈಬ್ ಆದ್ರು ಆಕ್ಚುಲ್ ಆಗಿ ಅದನ್ನ ನೀವೇನ್ ಕರಿತೀರ ಅಂದ್ರೆ ಸಬ್ಸ್ಕ್ರೈಬರ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀರ. ಸೊ ನೆಕ್ಸ್ಟ್ ಒನ್ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಜನರಲಿ ದ ಕಂಪನಿ ರಿಸೀವ್ ದ ಇಶ್ಯೂ ಪ್ರೈಸಸ್ ಇನ್ ಡಿಫ್ರೆಂಟ್ ಇನ್ಸ್ಟಾಲ್ಮೆಂಟ್. ಸೊ ಒಂದು ಕಂಪ್ನಿ ಈಗ 750,000 ಪಬ್ಲಿಕ್ ಈಗ ಇಶ್ಯೂ ಮಾಡಿದೆ, ಒಂದು ಶೇರಿನ ಬೆಲೆ ಇಶ್ಯೂ ಮಾಡಿರೋ ಪ್ರೈಸ್ ಎಷ್ಟು ಅಂದ್ರೆ 10 rupees ಅಂದ್ರೆ ಆ 10 rupees ಇದೆಯಲ್ಲ ಆ 10 rupees ಕಲೆಕ್ಟ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ 10 rupees ಇದೆ ಅಂತ ತಿಳ್ಕೊಳ್ಳಿ, ಆ 10 rupees ಅಪ್ಲಿಕೇಶನ್ ಮನಿ 2 rupees, ಅಲಾಟ್ಮೆಂಟ್ ಮನಿ 3 rupees, ಫಸ್ಟ್ ಕಾಲ್ ಮನಿ 3 rupees, ಇನ್ನು ರಿಮೈನಿಂಗ್ ಫೈನಲ್ ಕಾಲ್ ಮನಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಕಲೆಕ್ಟ್ ಮಾಡ್ತಾರೆ, ಒಟ್ಟಿಗೆ 10 rupees ಕಲೆಕ್ಟ್ ಮಾಡೋದಿಲ್ಲ. ಸೊ ಹಾಗಾದ್ರೆ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ದ ಅಮೌಂಟ್ ಆನ್ ದ ಶೇರ್ಸ್ ವಿಚ್ ಈಸ್ ಆಕ್ಚುಲಿ ಡಿಮಾಂಡೆಡ್ ಬೈ ದ ಕಂಪನಿ ಟು ಬಿ ಪೇಯ್ಡ್. ಸೊ ಪೋರ್ಷನ್ ಆಫ್ ಇಶ್ಯೂ ಪ್ರೈಸ್, ಇಶ್ಯೂ ಪ್ರೈಸ್ ಇರೋದಷ್ಟು 10 rupees, ಆ 10 rupees ನಲ್ಲಿ ಎಷ್ಟು ಪೋರ್ಷನ್ ನ ಕಂಪ್ನಿಯವರು ಆಕ್ಚುಲ್ ಆಗಿ ಡಿಮ್ಯಾಂಡ್ ಮಾಡ್ತಾರೆ ಶೇರ್ ಹೋಲ್ಡರ್ಸ್ ಇಂದ ಪೇಮೆಂಟ್ ಮಾಡಿ ಅಂತ, ಅದನ್ನ ನೀವೇನು ಕರಿತೀರ ಅಂದ್ರೆ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕರಿತಾರೆ. ಸೊ ಕಂಪ್ನಿಯವರು 10 rupees ಒಟ್ಟಿಗೆ ಏನ್ ಮಾಡೋದಿಲ್ಲ, ಕಾಲ್ ಮಾಡೋದಿಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಡಿಫ್ರೆಂಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಾಲ್ ಮಾಡ್ತಾರೆ ಅಂತ ಹೇಳಿದೆ. ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಫಸ್ಟ್ ಕಾಲ್ ಮನಿ, ಫೈನಲ್ ಅಂಡ್ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಮನಿ ಅಂತ. ಸೊ ಅದರಲ್ಲಿ ಎಷ್ಟನ್ನ ಕಾಲ್ ಮಾಡ್ತಾರೆ ಅದನ್ನ ನೀವೇನ್ ಕರಿತೀರ ಅಂದ್ರೆ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕರಿತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಲಿಮಿಟೆಡ್ ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ವಿತ್ ಆಥರೈಸ್ಡ್ ಕ್ಯಾಪಿಟಲ್ ಆಸ್ ಫಾಲೋಸ್. 10 lakh ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ದ ಕಂಪನಿ ಆಫರ್ ಟು ದ ಪಬ್ಲಿಕ್ 7,50,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ದ ಪಬ್ಲಿಕ್ ಸಬ್ಸ್ಕ್ರೈಬ್ ಫಾರ್ 7 lakh ಇಕ್ವಿಟಿ ಶೇರ್ಸ್. ರುಪೀಸ್ 8 ಪರ್ ಶೇರ್ಸ್ ಹ್ಯಾಸ್ ಬೀನ್ ಕಾಲ್ಡ್ ಆನ್ ಇಕ್ವಿಟಿ ಶೇರ್ಸ್. ಈ ಎಕ್ಸಾಂಪಲ್ ನಲ್ಲಿ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಅಂತಂದ್ರೆ 7 lakh ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 8 ಪರ್ ಶೇರ್ಸ್. ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಕಾರ್ಡ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂದ್ರೆ ಕಂಪ್ನಿ ಎಷ್ಟು ಆಕ್ಚುಯಲ್ ಆಗಿ ಡಿಮ್ಯಾಂಡ್ ಮಾಡಿದೆ, ಎಷ್ಟು ರೂಪಾಯಿ ಕೊಡಿ ಅಂತ. ಈ ಪ್ರಾಬ್ಲಮ್ ನಲ್ಲಿ ಹೇಳಿದರೆ 7 lakh ಇಕ್ವಿಟಿ ಶೇರ್ಸ್ ಗೆ 8 rupees ದರ ಪರ್ ಶೇರ್ ದರ ನೀವು ಪೇಮೆಂಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದರೆ, ಸೊ ಹಾಗಾಗಿ ನಾವು ಇಲ್ಲಿ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ ಕರಿತೀವಿ ಅಂದ್ರೆ 7 lakh ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 8 ಪರ್ ಶೇರ್. ದ ನೆಕ್ಸ್ಟ್ ಒನ್ ಈಸ್ ಪೇಡ್ ಆಫ್ ಶೇರ್ ಕ್ಯಾಪಿಟಲ್. ಪೇಡ್ ಆಫ್ ಶೇರ್ ಕ್ಯಾಪಿಟಲ್ ರೆಫರ್ಸ್ ಟು ದಟ್ ಪಾರ್ಟ್ ಆಫ್ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್ ಆಕ್ಚುಲಿ ಪೇಡ್ ಬೈ ದ ಶೇರ್ ಹೋಲ್ಡರ್ಸ್. ಒಂದು ಕಂಪನಿ ಎಷ್ಟು ಅಮೌಂಟ್ ಗೆ ಡಿಮ್ಯಾಂಡ್ ಮಾಡಿತ್ತು, ಅದಕ್ಕೆ ಆಕ್ಚುಲ್ ಆಗಿ ಎಷ್ಟು ಶೇರ್ ಹೋಲ್ಡರ್ಸ್ ಅಮೌಂಟ್ ನ ಪೇಮೆಂಟ್ ಮಾಡಿದ್ರು ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಪೇಡ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಎಕ್ಸಾಂಪಲ್, ದ ಪಬ್ಲಿಕ್ ಸಬ್ಸ್ಕ್ರೈಬ್ ಫಾರ್ 7 lakh ಇಕ್ವಿಟಿ ಶೇರ್ಸ್ ರುಪೀಸ್ 8 ಪರ್ ಶೇರ್ ಹ್ಯಾಸ್ ಬೀನ್ ಕಾಲ್ಡ್ ಆನ್ ಇಕ್ವಿಟಿ ಶೇರ್ಸ್.
All the shareholders have duly paid the amount called, except one shareholder holding the 5,000 shares who has paid only rupees 6 per shares. So, this example only company or actual demand money, atava called money, called up share ishti den thandre, one share ge 8 rupees thara called up money thare. But shareholders who payment money with ishta paan thandre, 5,000 share one dhira oru 6 pi thara kodi thara one share ge, in udhira ra ella shareholders saha, one share ge 8 rupees thara payment money thare. So, agadre paid up capital ishta agat den thandre, 7 lakh into 8 per share, 56 lakh agathe. But 5,000 shareholders 2 rupees ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಸೋ ಅದನ್ನ ನಾವು ಕಾಲ್ಸಿನ್ ಅರಿಯಸ್ ಅಂತ ಕರಿತೀವಿ ಸೋ 10,000 ಅದನ್ನ ಲೆಸ್ ಮಾಡಿದ್ರೆ ನಮಗೆ 55,90,000 ಟು ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಗುತ್ತೆ ಸೋ ಈ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನೀವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಟೋಟಲ್ ಮಾಡಬೇಕಾದ್ರೆ ತಗೋಬೇಕಾಗಿದೆ ಯಾವುದಪ್ಪ ಅಂತಂದ್ರೆ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನೆಕ್ಸ್ಟ್ ಒನ್ ರಿಸರ್ವ್ ಶೇರ್ ಕ್ಯಾಪಿಟಲ್ ನೇಮ್ ಇಟ್ಸೆಲ್ಫ್ ಇಂಡಿಕೇಟ್ ರಿಸರ್ವ್ ಶೇರ್ ಕ್ಯಾಪಿಟಲ್ Reserve share capital refers to that portion of the uncalled capital which a company has decided to call only in the case of liquidation of the company. So now called up capital endu tilkondidivi enappa antandre company yaru eshtu issue price alli eshtu na actually demand madidru adu naavu called up capital antu karithivi. For example called up capital na naavu nodidu so 7 lakh equity shares ge 8 rupees tara payment madi antu helidru aa 8 rupees na naavu en karithivi andre called up capital antu karithivi. ಹಾಗಾದ್ರೆ ಬಾಕಿ ಉಳಿದಿರೋ ಇನ್ನ 2 ರೂಪೀಸ್ ಇದೆಯಲ್ವಾ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಅನ್ಕಾಲ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ ಈ ಅನ್ಕಾಲ್ಡ್ ಕ್ಯಾಪಿಟಲ್ ನಲ್ಲಿ ಸರ್ಟನ್ ಪೋರ್ಷನ್ ಆಫ್ ಅನ್ಕಾಲ್ಡ್ ಕ್ಯಾಪಿಟಲ್ ದ ಕಂಪನಿ ಅವರು ವೈಂಡಿಂಗ್ ಅಪ್ ಆಗಬೇಕಾದ್ರೆ ಅಥವಾ ಲಿಕ್ವಿಡೇಷನ್ ಆಗಬೇಕಾದ್ರೆ ಕಾಲ್ ಮಾಡೋ ಉದ್ದೇಶಕ್ಕೋಸ್ಕರ ರಿಸರ್ವ್ ಆಗಿಟ್ಟಿದ್ರೆ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ರಿಸರ್ವ್ ಶೇರ್ ಕ್ಯಾಪಿಟಲ್ ಅಂತ ಕರಿತೇವೆ ಸೊ ಈ ಎಲ್ಲಾ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ನಾವು ಒಂದು ಇಲ್ಲಿಸ್ಟ್ರೇಷನ್ ಮೂಲಕ ತಿಳ್ಕೊಳ್ಳೋಣ ಎ ಕಂಪನಿ ಹ್ಯಾಡ್ ಆನ್ ಅಥರೈಸ್ಡ್ ಕ್ಯಾಪಿಟಲ್ ಆಫ್ ರುಪೀಸ್ 1 ಲ್ಯಾಕ್ ಇಕ್ವಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಇಟ್ ಡಿಸೈಡೆಡ್ ಟು ಇಶ್ಯೂ 5,000 ಶೇರ್ಸ್ ಫಾರ್ ಸಬ್ಸ್ಕ್ರಿಪ್ಷನ್ ಅಂಡ್ ರಿಸೀವ್ ದ ಅಪ್ಲಿಕೇಶನ್ಸ್ ಫಾರ್ 5,000 ಶೇರ್ಸ್ ಇಟ್ ಅಲಾಟೆಡ್ 5,000 ಶೇರ್ಸ್ ಇಟ್ ಹ್ಯಾಸ್ ಡಿಮಾಂಡೆಡ್ ಆರ್ ಕಾಲ್ಡ್ ರುಪೀಸ್ 8 ಪರ್ ಶೇರ್ ಆಲ್ ದ ಶೇರ್ ಹೋಲ್ಡರ್ ಪೇಡ್ ದ ಅಮೌಂಟ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ನಿಮಗೆ ಕೊಟ್ಟಿದ್ದಾರೆ ನೋಡಿ ಸೊ ಒಂದು ಕಂಪ್ನಿ ಅಥರೈಸ್ಡ್ ಕ್ಯಾಪಿಟಲ್ ಇರೋದು 1 ಲಕ್ಷ ಇದೆ 1 ಲಕ್ಷ ಇದೆ ಒಂದು ಶೇರಿನ ಮೇಲೆ ಇರೋದು ಎಷ್ಟಪ್ಪ ಅಂದ್ರೆ 10 ರೂಪಾಯಿ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ 10,000 ಶೇರ್ಸ್ ದ ಅಥರೈಸ್ಡ್ ಶೇರ್ ಕ್ಯಾಪಿಟಲ್ ಇದೆ 10,000 ಶೇರ್ಸ್ ಒಂದು ಶೇರಿನ ಮೇಲೆ ಇರೋದು ಎಷ್ಟು ಅಂದ್ರೆ 10 ರೂಪಾಯಿ ಸೊ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ 10,000 ಶೇರ್ಸ್ ಆಗುತ್ತೆ ಆ 10,000 ಶೇರ್ ಅಲ್ಲಿ ಕಂಪನಿಯವರು ಡಿಸೈಡ್ ಮಾಡಿರೋದು ಎಷ್ಟು 5,000 ಶೇರ್ಸ್ ನ ಇಶ್ಯೂ ಮಾಡಬೇಕು ಅಂತ ಇದೇನಾಗುತ್ತೆ ಇಶ್ಯೂಡ್ ಕ್ಯಾಪಿಟಲ್ ಆಗುತ್ತೆ 5,000 ಶೇರ್ಸ್ ಗೆ ಇಶ್ಯೂ ಮಾಡಿದ್ರಿ ಬಟ್ 5,000 ಶೇರ್ಸ್ ಗೆ ಅಪ್ಲಿಕೇಶನ್ ರಿಸೀವ್ ಮಾಡಿದ ಎಷ್ಟು 5,000 5,000 ಶೇರ್ಸ್ ಗೆ 5,000 ಶೇರ್ಸ್ ಅಪ್ಲಿಕೇಶನ್ ಆಗಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಎಷ್ಟು ಆಗುತ್ತೆ 5,000 ಶೇರ್ಸ್ ಆಗುತ್ತೆ ಇಟ್ ಅಲಾಟೆಡ್ ಟು 5,000 ಶೇರ್ಸ್ ಆ ಕಂಪನಿಯವರು 5,000 ಶೇರ್ಸ್ ನ ಅಲಾಟ್ ಮಾಡ್ತಾರೆ ಇಟ್ ಹ್ಯಾಸ್ ಡಿಮಾಂಡೆಡ್ ಆರ್ ಕಾರ್ಡ್ ರುಪೀಸ್ 8 ಪರ್ ಶೇರ್ಸ್ ಸೊ 10 ರೂಪಾಯಿ ಇರೋ ಶೇರ್ಸ್ ಗೆ 8 ರೂಪಾಯಿನ ಕೊಡಿ ಅಂತ ನೀವು ಆಕ್ಚುಲ್ ಆಗಿ ಡಿಮಾಂಡ್ ಮಾಡ್ತಿದ್ರೆ ಇದನ್ನ ನೀವೇನ್ ಕರಿತೀರಾ ಅಂದ್ರೆ ಕಾರ್ಡ್ ಆಫ್ ಶೇರ್ ಕ್ಯಾಪಿಟಲ್ ಸೊ 5,000 ಶೇರ್ಸ್ ಆಫ್ ರುಪೀಸ್ 8 ಪರ್ ಶೇರ್ ಇದು ಕಾರ್ಡ್ ಆಫ್ ಕ್ಯಾಪಿಟಲ್ ಆಲ್ ದ ಶೇರ್ ಹೋಲ್ಡರ್ ಪೇಡ್ ದ ಅಮೌಂಟ್ ಸೊ ಶೇರ್ ಹೋಲ್ಡರ್ಸ್ ನೀವು 8 ರೂಪಾಯಿ ಕೊಡಿ ಅಂದ್ರೆ ದ ಶೇರ್ ಹೋಲ್ಡರ್ಸ್ ಏನ್ ಮಾಡಿದ್ದಾರೆ ಎಲ್ಲರೂ ಸಹ ಶೇರ್ ಹೋಲ್ಡರ್ಸ್ 8 ರೂಪಾಯಿನ ಪೇಮೆಂಟ್ ಮಾಡಿದ್ದಾರೆ ಇದನ್ನ ನೀವೇನ್ ಕರಿತೀರಾ ಅಂದ್ರೆ ಪೇಡ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀರಾ ಇದನ್ನ ನೀವು ಹೇಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರೀತೀರ ಅನ್ನೋದನ್ನ ನೋಡೋಣ ನೋಡಿ ಶೇರ್ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಥರೈಸ್ಡ್ ಶೇರ್ ಕ್ಯಾಪಿಟಲ್ ಅಂತ ಮೊದಲು ಬರೀಬೇಕು 10,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ 1 ಲಕ್ಷ ತನಕ ನೀವು ಮ್ಯಾಕ್ಸಿಮಮ್ ಅಮೌಂಟ್ ನ ರೈಸ್ ಮಾಡಬಹುದು ಅಂತ ಮೆಮೊರಾಂ ಅಸೋಸಿಯೇಷನ್ ನಲ್ಲಿ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿದಿರಾ ಸೊ ಇದನ್ನ ನೀವು ಅಥರೈಸ್ಡ್ ಕ್ಯಾಪಿಟಲ್ ಅಂತ ಕರೀತೀರಾ ಇದನ್ನ ನೀವು ಫಸ್ಟ್ ಗೆ ಬರೀತೀರಾ ನೆಕ್ಸ್ಟ್ ಅದರಲ್ಲಿ ಎಷ್ಟು ನನ್ನ ವಿಷಯ ಮಾಡಿದ್ರು ಪಬ್ಲಿಕ್ ಗೆ ದ ಪೋರ್ಷನ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ಎಷ್ಟು ಇಶ್ಯೂ ಮಾಡಿದ್ರಿ ಅಂತಂದ್ರೆ 5,000 10,000 ಇಕ್ವಿಟಿ ಶೇರ್ಸ್ ಇತ್ತು ನೀವು ಇಶ್ಯೂ ಮಾಡಿದಷ್ಟಕ್ಕೆ 5,000 ಇಕ್ವಿಟಿ ಶೇರ್ಸ್ ಮಾತ್ರ ನೀವು ಇಶ್ಯೂ ಮಾಡಿದ್ರಿ ಸೊ ಇಶ್ಯೂ ಶೇರ್ ಕ್ಯಾಪಿಟಲ್ 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಸೊ 50,000 ಏನಾಗುತ್ತೆ ಅಂತಂದ್ರೆ ಇಶ್ಯೂ ಶೇರ್ ಕ್ಯಾಪಿಟಲ್ ಆಗುತ್ತೆ ನೆಕ್ಸ್ಟ್ ಒಂದು ನೋಡಿ ಅದಕ್ಕೆ ನೀವು 5,000 ಪಬ್ಲಿಕ್ ಗೆ ಆಫರ್ ಮಾಡಿದ್ದು ಬಟ್ ಪಬ್ಲಿಕ್ ಅವರು 5,000 ಶೇರ್ಸ್ ಗೆ ಅಪ್ಲಿಕೇಶನ್ ಹಾಕಿದಿರಾ ಸೊ ಹಾಗಾದ್ರೆ ಸಬ್ಸ್ಕ್ರೈಬ್ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ 50,000 ಸೊ ಆಕ್ಚುಲ್ ಆಗಿ ನೀವು 10 ರೂಪಾಯಿ ನಂಗೆ ಇಶ್ಯೂ ಮಾಡಿದ್ರಾ ಬಟ್ ನೀವು ಆಕ್ಚುಲ್ ಆಗಿ ಡಿಮಾಂಡ್ ಮಾಡಿದ್ದೆಷ್ಟು ಒಂದು ಶೇರಿಗೆ 8 ರೂಪೀಸ್ ತರ ಡಿಮಾಂಡ್ ಮಾಡಿದ್ರಿ ಸೊ ಕಾರ್ಡ್ ಅಪ್ ಅಂಡ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂದ್ರೆ 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 8 ಈಚ್ ಸೊ 5,000 ಇಕ್ವಿಟಿ ಶೇರ್ಸ್ ಗೆ 8 ರೂಪಾಯಿ ಕೊಡಿ ಅಂತ ನೀವು ಡಿಮಾಂಡ್ ಮಾಡಿದ್ರಿ ಶೇರ್ ಹೋಲ್ಡರ್ಸ್ ಸಹ 8 ರೂಪಾಯಿ ತರ ಪೇಮೆಂಟ್ ಮಾಡಿದ್ದಾರೆ ಸೊ ಕಾರ್ಡ್ ಅಪ್ ಅಂಡ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂದ್ರೆ 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 8 ಈಚ್ ಸೊ 40,000 ನೀವು ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ಮಾಡಬೇಕಾದ್ರೆ ತಗೋಬೇಕಾಗಿರೋ ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಪ್ಪ ಅಂತಂದ್ರೆ 40,000 ಕಾರ್ಡ್ ಅಪ್ ಅಂಡ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು